ರಾಜ್ಯದಲ್ಲಿ ವರದಿ ಆಗ್ತಾ ಇರುವಂತ ಕೊರೋನಾ ಸಂಖ್ಯೆಯನ್ನ ಗಮನಿಸಿದ್ರೆ ಸದ್ಯಕ್ಕಂತೂ ಶಾಲೆಗಳು ಓಪನ್ ಆಗೋದಿಲ್ಲ ಯಾಕೆಂದ್ರೆ ಪೋಷಕರಂತೂ ಶಾಲೆಗಳಿಗೆ ಕಳಿಸೋದಿಲ್ಲ ಸೋ ಹೀಗಾಗಿ ಶಾಲೆ ಸದ್ಯಕ್ಕಿಲ್ಲ ವಿದ್ಯಾಗಮವೂ ಕೂಡ ಇಲ್ಲ ಮುಂದೇನು ಅನ್ನುವಂತ ಪ್ರಶ್ನೆ ಸಹಜವಾಗಿ ಪ್ರತಿಯೊಬ್ಬರ ಮುಂದೆ ಪೋಷಕರ ಮುಂದೆ ಬರುವಂತದ್ದು ಆನ್ಲೈನ್ ಪರ್ಯಾಯ ಅನ್ನೋದು ಕೆಲವರ ವಾದ ಆದರೆ ಎಲ್ಲಾ ಕಡೆನೂ ಕೂಡ ರೀಚ್ ಆಗೋದಿಲ್ಲ ಆದರೆ ವಾಸ್ತವದಲ್ಲಿ ಆನ್ಲೈನ್ ಎಲ್ಲರಿಗೂ ಕೂಡ ಲಭ್ಯನ ಅನ್ನುವಂತ ಪ್ರಶ್ನೆ ಶುರುಮಾಡಿದಂತ ಸಂದರ್ಭದಲ್ಲೇ ಉದ್ಭವಿಸಿತ್ತು ರಾಜ್ಯದಲ್ಲಿ 43279 ಪ್ರಾಥಮಿಕ ಮತ್ತೆ ಪ್ರೌಢ ಶಾಲೆಗಳು ಇದ್ದಾವೆ ಈ ಶಾಲೆಗಳಲ್ಲಿ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಇರುವಂತದ್ದು ಬಹುತೇಕರು ಬಡವರು ಮಧ್ಯಮ ವರ್ಗದ ವಿದ್ಯಾರ್ಥಿಗಳೇ ಇರುವಂತದ್ದು ಈ ಶಾಲೆಗಳಲ್ಲಿ ಎಲ್ಲರಿಗೂ ಕೂಡ ಆನ್ಲೈನ್ ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯನ ಅನ್ನುವ ಪ್ರಶ್ನೆ ಇದೆ ಅದು ಖಂಡಿತ ಇಲ್ಲ ಬಡ ಪೋಷಕರು ಮೊಬೈಲ್ ಅನ್ನು ಕೊಡಿಸಲಿಕ್ಕೆ ಸಾಧ್ಯನ ಅನ್ನುವ ಪ್ರಶ್ನೆನೂ ಕೂಡ ಮೂಡುತ್ತೆ ಮೊಬೈಲ್ ಇದ್ದರೂ ಕೂಡ ಹಳ್ಳಿಗಳಲ್ಲಿ ನೆಟ್ವರ್ಕ್ ಸಿಗುತ್ತಾ ಅದಂತೂ ಖಂಡಿತ ಸಾಧ್ಯನೇ ಇಲ್ಲ ಆ ರೀತಿಯಾಗಿದೆ ಪರಿಸ್ಥಿತಿ ಯಾಕೆಂದ್ರೆ ಸಾಕಷ್ಟು ಎಕ್ಸಾಂಪಲ್ ಗಳನ್ನು ನಿಮ್ಮ ಮುಂದೆ ಇಟ್ಟಿದೆ ನ್ಯೂಸ್ 18 ಕನ್ನಡ ಆನ್ಲೈನ್ ನಗರ ಪ್ರದೇಶ ವಿದ್ಯಾರ್ಥಿಗಳಿಗೆ ತಲುಪುತ್ತೆ ಗ್ರಾಮೀಣ ಭಾಗದ ಮಕ್ಕಳು ಮತ್ತಷ್ಟು ಹಿಂದೆ ಬೀಳಲ್ವಾ ಅನ್ನುವ ಪ್ರಶ್ನೆನೂ ಕೂಡ ಸಹಜವಾಗಿ ಕಾಡ್ತಾ ಇದೆ ವಿದ್ಯಾಗಮ ಸ್ಥಗಿತ ಮಾಡಿದಂತ ಸರ್ಕಾರ ಈಗ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆನೂ ಕೂಡ ಉತ್ತರಿಸಬೇಕಾಗಿದೆ ಅಂದ್ರೆ ತಾತ್ಕಾಲಿಕವಾಗಿ ಅವರು ತಡೆ ಹಿಡಿದಿರುವಂತದ್ದು ಈ ಒಂದು ಕಾರ್ಯಕ್ರಮವನ್ನ 30ನೇ ತಾರೀಕಿನವರೆಗೆ ತಡೆ ಹಿಡಿದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಶಿಕ್ಷಣ ಸಚಿವರಾಗಿರುವಂತ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು ಇದೆಲ್ಲದರ ಬಗ್ಗೆನೂ ಕೂಡ ಎಲ್ಲಾ ಜಿಲ್ಲಾ ವಾರು ನಾವು ಮಾಹಿತಿಯನ್ನ ಸಂಗ್ರಹಿಸುತ್ತೀವಿ ಕೊರೋನಾದಿಂದ ನಿಜಕ್ಕೂ ಶಿಕ್ಷಕರು ಮತ್ತೆ ಮಕ್ಕಳಿಗೆ ವಿದ್ಯಾಗಮ ಯೋಜನೆ ಏನಾದರೂ ಹೊರತ ಕೊಟ್ಟಿದ್ಯಾ ಏನು ಎತ್ತ ಇದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ನಂತರ ಡಿಸೈಡ್ ಮಾಡ್ತೀವಿ ಅಂತ ಹೇಳಿರುವಂತದವರು ವಿದ್ಯಾಗಮದಿಂದ ಮನೆ ಮನೆಗೆ ಪಾಠ ತಲುಪತಾ ಇತ್ತು ಆದರೆ ಅನಗತ್ಯ ಭೀತಿಗೆ ವಿದ್ಯಾಗಮ ಬಲಿಯಾಗಿದೆ ಬಡ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹೇಗೆ ತಲುಪುತ್ತೆ ಇನ್ನ ನೆಕ್ಸ್ಟ್ ಆಲ್ಟರ್ನೇಟಿವ್ ಆಗಿ ಸರ್ಕಾರ ಏನು ಮಾಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಪ್ರಶ್ನೆ ಇರುವಂತದ್ದು ಚಂದನದಲ್ಲಿ ವಿದ್ಯಾಭ್ಯಾಸ ಕೊಡಲಾಗ್ತಿದೆ ಹೌದು ಆದರೆ ಗ್ರಾಮೀಣ ಭಾಗಗಳ ಕರೆಂಟ್ ಸಮಸ್ಯೆ ಇರಲ್ವಾ ಯಾಕೆಂದ್ರೆ ಶಿಫ್ಟ್ ವೈಸ್ ಕರೆಂಟ್ ಬರುತ್ತೆ ಗ್ರಾಮೀಣ ಭಾಗದಲ್ಲಿ ಬೆಳಗ್ಗೆ ಒಂದ್ ಶಿಫ್ಟ್ ಅಲ್ಲಿ ಕರೆಂಟ್ ಅನ್ನು ಕೊಟ್ರೆ ಒಂದ್ ವೀಕ್ ಅದೇ ಫಾಲೋ ಆಗುತ್ತೆ ನೆಕ್ಸ್ಟ್ ಮತ್ತೊಂದು ಶಿಫ್ಟ್ ಅಲ್ಲಿ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಆದ್ರೆ ಅದೇ ಒಂದ್ ವೀಕ್ ಆ ರೀತಿಯಾಗಿ ಕಂಟಿನ್ಯೂ ಆಗುವಂತದ್ದು ಕರೆಂಟ್ ಅನ್ನು ಕೊಡುವಂತದ್ದು ಬಟ್ ಇದರಲ್ಲಿ ಕಲಿಲಿಕ್ಕೆ ಚಾನ್ಸ್ ಇಲ್ಲ ಚಂದನ ಪಾಠ ಮಕ್ಕಳನ್ನ ನಿಜಕ್ಕೂ ಕೂಡ ತಲುಪುವಂತದ್ದು ಅಸಾಧ್ಯವಾದಂತ ಮಾತೆ ನಾ ಉತ್ತರ ಕರ್ನಾಟಕ ಭಾಗದ ಶೇಕಡ 13ರಷ್ಟು ವಿದ್ಯಾರ್ಥಿಗಳಿಗೆ ಟಿವಿ ಇಲ್ಲ ಇವರಿಗೆಲ್ಲ ಆಸರೆ ಆಗಿದ್ದಂತದ್ದು ವಿದ್ಯಾಗಮ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆಗೆ ಈಗ ಬ್ರೇಕ್ ಬಿದ್ದಿದೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರುವಂತದ್ದು ना मकला रियल डेटा तोरस्ता जीरो टू टेन अंद्रे सोने इंदा हत्तु वर्षद मकलिगे तलुपिरुव अंद्रे कोरोना सोंकु हब्बिरुवंतद्दु 3.5 ನಾನಂದರಿಂದ 20 ವರ್ಷ ವಯಸ್ಸಿನ ಮಕ್ಕಳಿಗೆ 7.6 ರಷ್ಟು ಕೊರೋನಾ ಸೋಂಕು ತಗುಲಿದೆ 21ರಿಂದ 30 ಆ ಒಂದು ವಯಸ್ಸಿನ ಯುವಕರಿಗೆ 22.5 ರಷ್ಟು ಸೋಂಕು ತಗುಲಿರುವಂತದ್ದು 31ರಿಂದ 40 ವಯಸ್ಕರಿಗೆ 21.9 ರಷ್ಟು ಸೋಂಕು ತಗುಲಿರುವಂತದ್ದು ಇದು ರಿಯಲ್ ಡೇಟಾ ಯಾರ್ಯಾರಿಗೆ ಈ ರೀತಿಯಾಗಿ ಸೋಂಕು ತಗುಲಿರುವಂತದ್ದು ಎಷ್ಟು ಪರ್ಸೆಂಟೇಜ್ ಅಷ್ಟು ಇದೆ ಕೊರೋನಾ ಸೋಂಕು ತಗುಲಿರುವಂತದ್ದು ಅನ್ನೋದ್ರ ಬಗ್ಗೆ ಲೆಕ್ಕವನ್ನ ನಿಮ್ಮ ಮುಂದೆ ಇಟ್ಟಿದೀವಿ ಬಟ್ ಇಲ್ಲಿ ಮಕ್ಕಳಿಗೆ ತುಂಬಾ ಕಡಿಮೆ ಅದರಲ್ಲಿ ವಿದ್ಯಾಗಮ ಕಾರ್ಯಕ್ರಮದಿಂದ ತಗಲಿರುವಂತದ್ದು ಅದು ಕೂಡ ತುಂಬಾ ಕಡಿಮೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ನಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಶಿಕ್ಷಣ ತಜ್ಞರಾಗಿರುವಂತ ನಾಗಸಿಂಹ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ನಾಗಸಿಂಹ ಅವರೇ ವಿದ್ಯಾಗಮ ಈ ಒಂದು ಕಾರ್ಯಕ್ರಮದ ಕುರಿತಂತೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಏನು ಹೇಳ್ತೀರಾ ಇದರ ಬಗ್ಗೆ ವಿದ್ಯಾಗಮ ನಿಜಕ್ಕೂ ಇಡೀ ರಾಷ್ಟ್ರದಲ್ಲಿ ಒಂದು ಹೆಸರು ಮಾಡಿದ್ದು ಅಂತ ಒಂದು ಕಾರ್ಯಕ್ರಮ ಅದು ವಿನೂತನ ಕಾರ್ಯಕ್ರಮ ಯಾಕೆಂದ್ರೆ ಕರೋನಾ ಟೈಮ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳ ಶಿಕ್ಷಣ ಇಲಾಖೆಗಳು ಯಾವುದೇ ರೀತಿಯ ಹೊಸ ಒಂದು ಇನ್ನೋವೇಷನ್ ಅಥವಾ ಹೊಸ ಹುಡುಕುಗಳನ್ನು ಮಾಡಿರಲಿಲ್ಲ ವಿದ್ಯಾಗಮ ಅನ್ನೋದು ನಿಜಕ್ಕೂ ಒಂದು ಹೊಸ ರೀತಿಯದಾಗಿತ್ತು ಸೋ ಅದನ್ನ ಜಾರಿಗೆ ತಂದಿದ್ದು ಬಡ ಮಕ್ಕಳಿಗೆ ಆಗಲಿಂದ ನೀವು ಹೇಳ್ತಾ ಇರೋದು ಗ್ರಾಮೀಣ ಕ್ಷೇತ್ರದ ಮಕ್ಕಳಿಗೆ ಬಹಳ ಅನುಕೂಲಕರವಾಗಿತ್ತು ಯಾರು ಆನ್ಲೈನ್ ಶಿಕ್ಷಣದಿಂದ ವಂಚಿತರಾಗಿದ್ದಾರೋ ಅವರಿಗೆ ಮನೆ ಬಾಗಿಲಿಗೆ ಅಂದ್ರೆ ಒಂದು ವಟಾರದಲ್ಲಾಗಬಹುದು ಅಥವಾ ಒಂದು ದೇವಸ್ಥಾನದ ಹತ್ರ ಆಗಬಹುದು ಒಂದು ತೋಪುಗಳಲ್ಲಾಗಬಹುದು ಶಾಲೆಗಳು ನಡೀತಾ ಇತ್ತು ಮಕ್ಕಳಿಗೆ ಬಹಳ ಚೆನ್ನಾಗಿ ಆಗ್ತಿತ್ತು ಅದನ್ನ ಇದಕ್ಕಿದ್ದ ಹಾಗೆ ಕರೋನಾ ಭೀತಿಯಿಂದ ಮುಚ್ಚು ಒಂಥರ ನಿಲ್ಲಿಸ್ತು ಇಲ್ಲಿ ಬಹಳ ನಾವು ಅನ್ಕೋಬೇಕಾಗಿದ್ದೇನು ಅಂದ್ರೆ ಎಲ್ಲಿ ನಿಜಕ್ಕೂ ತೊಂದರೆಗಳಾಗಿದೆಯೋ ಅಂತಹ ಕಡೆ ಇದನ್ನ ಸ್ಥಗಿತಗೊಳಿಸಿ ಎಲ್ಲಿ ಯಾವುದೇ ಅಪಾಯ ಇಲ್ಲವೋ ಅದು ಯಾವುದೇ ಮುಂದೆ ಅಪಾಯ ಬಾರದ ಹಾಗೆ ಮಾಡಿ ಅದನ್ನು ಮುಂದುವರಿಸಬಹುದಾಗಿತ್ತು ಇವತ್ತು ಬೆಳಗ್ಗೆ ಕೂಡ ನಾವು ಪೋಷಕರ ಜೊತೆ ಮಾತಾಡಿದ್ವಿ ಯಾಕೆ ಅಂತ ಹೇಳಿದ್ರೆ
सरकार रजा कूड़ा कोट्बिटिदे ಕೆಲವು ಮಕ್ಕಳು ಈಗ ಆನ್ಲೈನ್ ಶಾಲೆಗೆ ಹೊಂದಿಕೊಳ್ಳತಾ ಇದ್ದರು ಈಗ ಮತ್ತೆ 30 ದಿನಗಳ ಕಾಲ ಅವರಿಗೆ ರಜವನ್ನ ಕೊಟ್ಟುಬಿಟ್ಟು ಆನ್ಲೈನ್ ಶಾಲೆಗಳು ಇಲ್ಲ ಅಂತ ಹೇಳಿದ್ರೆ ಎಜುಕೋ ಅವರಿಗೆ ಒಂದು ಸೃಷ್ಟಿ ಮಾಡಿದಂತ ಪರ್ಯಾಯವಾದ ಬೋಧನಾ ಒಂತರ ಇದನ್ನ ವ್ಯವಸ್ಥೆಗಳನ್ನು ನಾವೇ ಕಿತ್ತುಕೊಂಡಂಗ ಆಗ್ತಾ ಇದೆ ಸೋ ಹಾಗಾಗಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಸರ್ಕಾರ ಈಗ ಪೋಷಕರ ಜೊತೆ ಮಾತಾಡಬೇಕಾಗಿದೆ ನಾವೀಗ ಮಾಡ್ತಿರೋ ಕೆಲಸ ಅನ್ನೋದೇ ಪೋಷಕರಿಗೆ ನಿಮ್ಮ ಮಕ್ಕಳು ನೀವೇ ಹೊಣೆ ಅಂತ ಹೇಳ್ತಾ ಇದೀವಿ ಯಾಕಂದ್ರೆ ಹೇಳಿ ಇಲ್ಲಿ ನಾವು ಗಮನಿಸಿದ್ರೆ ಸರ್ಕಾರ ಬಹಳಷ್ಟು ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ಕೊಳ್ತಾ ಇದೆ ಅದಕ್ಕೆ ವಿರುದ್ಧವಾಗಿ ಕೆಲವು ಲಾಬಿಗಳು ನಿಂತುಕೊಳ್ತಾ ಇದ್ದಾರೆ ಸೋ ಹಾಗಾಗಿ ನಿಮ್ಮ ಯಾವಾಗ ನಾವು ಮನೆಗಳಲ್ಲಿ ಹೇಳ್ತೀವಿ ಮೊದಲೇ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹಾಗಾಗಿ ಪೋಷಕರೇ ನಿಮ್ಮ ಮಕ್ಕಳಿಗೆ ನೀವು ಈಗ ಹೆಂಗು ಟೆಕ್ಸ್ಟ್ ಬುಕ್ಗಳು ನಿಮಗಿದೆ ಅದರದಲ್ಲ ಅದನ್ನು ಓದಕ್ಕೆ ಶುರು ಮಾಡಿ ಮಕ್ಕಳಿಗೆ ಹೇಳ್ಕೊಡಿ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಸ್ಥಳೀಯ ಸರ್ಕಾರಗಳಿಗೆ ಜವಾಬ್ದಾರಿ ಕೊಡಿ ಅಂತಾನು ಸರ್ಕಾರಕ್ಕೆ ಶಿಫಾರಸುಗಳು ಕೊಡ್ತಾ ಇದೀವಿ ಏನಂದ್ರೆ ಪ್ರತಿಯೊಂದು ಹಳ್ಳಿನಲ್ಲೂ ನಮ್ಮ ಯುವಕ ಸಂಘಗಳಿರುತ್ತೆ ಯುವತಿಯರ ಸಂಘಗಳಿರುತ್ತೆ ಎಸ್ಜಿ ಮಹಿಳೆಯರಿರ್ತಾರೆ ಅಂತವರು ಒಂದು ನಾಲ್ಕು ನಾಲ್ಕು ಮನೆಗಳ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡೋದು ಅಥವಾ ಎಂಗೇಜ್ ಮಾಡ್ಕೊಳ್ಳೋದು ಎಲ್ಲ ಪ್ರಿಕಾಷನ್ಗಳನ್ನ ತಕೊಂಡು ಅದನ್ನು ಮಾಡಿದ್ರೆ ನಿಜಕ್ಕೂ ಪೋಷಕರ ಜವಾಬ್ದಾರಿ ಹೆಚ್ಚಾಗಿದೆ ಸದ್ಯಕ್ಕೆ ಸರ್ಕಾರ ಅಂದ್ರೆ ಸುರೇಶ್ ಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿರುವಂತೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿರುವಂತದ್ದು ಎಲ್ಲಾ ಜಿಲ್ಲಾವಾರು ನಾವು ಮಾಹಿತಿಯನ್ನು ಸಂಗ್ರಹಿಸ್ತೀವಿ ನಿಜಕ್ಕೂ ಕೊರೋನಾ ಭೀತಿಯಿಂದ ಶಿಕ್ಷಕರಿಗೆ ಅಂಟಿಕೊಳ್ತಾ ಇದೆಯಾ ಮಕ್ಕಳಿಗೆ ಅಂಟಿಕೊಳ್ತಾ ಇದೆಯಾ ಈ ಕೊರೋನಾ ಅನ್ನುವಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಾದ್ಮೇಲೆ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸೋ ಈಗ ನೀವು ಹೇಳ್ತಾ ಇರೋ ಪ್ರಕಾರ ಈ ಒಂದು ವಿದ್ಯಾಗಮ ಯೋಜನೆ ಅನ್ನುವಂತದ್ದು ಕಾರ್ಯಕ್ರಮ ಅನ್ನುವಂತದ್ದು ಒಳ್ಳೆ ಕಾರ್ಯಕ್ರಮ ಆಗಿದೆ ಇದನ್ನ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಯಾಕಂದ್ರೆ ಈ ವರ್ಷ ಆಲ್ಮೋಸ್ಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದೇ ಗೊಂದಲ ಮೂಡಿರುವಂತದ್ದು ಶಾಲೆಗಳು ಶುರುವಾಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಹೌದು ಎಲ್ಲಿ ಅಪಾಯ ಜಾಸ್ತಿ ಇದೆಯೋ ಅಂತ ಕಡೆ ಸ್ಥಗಿತ ಮಾಡ್ಲಿ ಬೇರೆ ಪರ್ಯಾಯ ಮಾರ್ಗಗಳನ್ನು ಹುಡುಕೊಳ್ಳಿ ಈಗ ಕೆಲವು ಉದಾಹರಣೆಗೆ ನಾವು ಕೂಡ ಸುಮಾರು 150 ಶಾಲೆಗಳ ಜೊತೆ ಕೆಲಸ ಮಾಡ್ತಾ ಇದೀವಿ ಶಿಡ್ಲಘಟ್ಟ ಆಮೇಲೆ ಚಿಕ್ಕಬಳ್ಳಾಪುರ ಏರಿಯಾದಲ್ಲಿ ಅಲ್ಲಿ ಈ ತರ ಯಾವುದೇ ತೊಂದರೆಗಳಾಗಿಲ್ಲ ಸೋ ಅಂತ ಅಂತ ಏರಿಯಾಗಳಲ್ಲಿ ಬಿಒಗಳ ಜೊತೆ ಮಾತಾಡಿ ಇದನ್ನ ಮುಂದೆ ಇನ್ನೂ ಹೆಚ್ಚಿನ ಪ್ರಿಕಾಷನ್ ತೆಗೆದುಕೊಂಡು ಮಕ್ಕಳ ಹಿತದೃಷ್ಟಿಯಿಂದ ಮಾಡೋದು ಮುಂದುವರಿಸೋದು ಬಹಳ ಮುಖ್ಯ ಆದರೆ ಈ ಎಲ್ಲಿ ಹೆಚ್ಚಾಗಿದೆ ತೊಂದರೆಗಳು ಅಂತ ಕಡೆ ಪೋಷಕರಿಗೆ ಧೈರ್ಯವನ್ನು ಕೊಡುವಂಥದ್ದು ಈಗ ತುಂಬ ಬೈ ಬೀಳ್ತಾ ಇರೋದು ಪೋಷಕರೇ ಜಾಸ್ತಿ ಹೊರತು ಮಕ್ಕಳಿಂದ ಯಾವುದೇ ರೀತಿಯ ಅಭಿಪ್ರಾಯಗಳನ್ನ ಸರ್ಕಾರ ಇನ್ನೂ ಸಂಗ್ರಹ ಮಾಡುವಂತ ಕೆಲಸ ಮಾಡಿಲ್ಲ ಬಹಳಷ್ಟು ಮಕ್ಕಳು ನಾವು ಶಾಲೆಗೆ ಹೋಗ್ತೀವಿ ಅಂತಿದ್ದಾರೆ ಶಿಕ್ಷಕರು ಕೂಡ ನಾವು ಏನೇ ಆಗಲಿ ಪರವಾಗಿಲ್ಲ ಮಕ್ಕಳಿಗೆ ನಮ್ಮ ಏನು ಬೋಧನೆ ಮಾಡೋದು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ನಾವು ಮಕ್ಕಳಿಗೆ ತಲುಪಿಸ್ತೀವಿ ಅಂತ ಅವರು ಸಿದ್ಧ ಇದ್ದಾರೆ ಸೋ ಎಲ್ಲಿ ಶಿಕ್ಷಕರು ಸಿದ್ಧ ಇದ್ದಾರೆ ಅಂತ ಕಡೆ ಇನ್ನೂ ರೀತಿ ಹೆಚ್ಚಿನ ಸರ್ ನೀವು 150 ಶಾಲೆಗಳ ಜೊತೆ ಸಂಪರ್ಕದಲ್ಲಿ ಇದೀವಿ ಅವರ ಅಭಿಪ್ರಾಯವನ್ನ ಪಡ್ಕೊಳ್ತಾ ಇದೀವಿ ಅಂತ ಹೇಳ್ತಾ ಇದ್ರಲ್ಲ ಪೋಷಕರು ಏನು ಹೇಳ್ತಾರೆ ಸರ್ ಈ ಒಂದು ವಿದ್ಯಾಗಮ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು ಬಹಳಷ್ಟು ಪೋಷಕರು ವಿದ್ಯಾಗಮನ ಬಗ್ಗೆ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದ್ರು ಯಾಕೆ ಅಂತ ಹೇಳಿದ್ರೆ ಯಾಲ್ಲಿ ಅವರೆಲ್ಲ ಅಗ್ರಿಕಲ್ಚರ್ನ ಹೊಂದ್ಕೊಂಡಿದ್ದಂತ ಇವರು ಹೋಗ್ಬೇಕಾದಂತ ಪೋಷಕರು ಈಗ ಮಕ್ಕಳಿಗೆ ಬೇರೆ ಆಲ್ಟರ್ನೇಟಿವ್ ಇರ್ತಾ ಇರಲಿಲ್ಲ ಕೆಲವರು ಅವ್ರನ್ನ ಹೊಲಗದ್ದೆಗಳಲ್ಲಿ ದುಡಿಯೋ ಕರ್ಕೊಂಡು ಹೋಗೋರು ಸೊ ಅಂತ ಸಂದರ್ಭದಲ್ಲಿ ನಾವು ಇಂಟರ್ವ್ಯೂನಾಗಿ ನಮ್ಮ ಆರ್ಟಿಇ ಕಾರ್ಯಪಡೆ ಆಮೇಲೆ ಚೈಲ್ಡ್ರಿಕ್ ಟ್ರಸ್ಟಿಂದ ಶಾಲೆ ಇಲ್ಲ ಅಂತ ಒಂದು ಅವರಿಗೆ ನೆಪ ಆಗಿತ್ತು ಅದರ ಬದಲಿಗೆ ವಿದ್ಯಾಗಮ ಆಗಿದ್ರಿಂದ ಬಹಳಷ್ಟು ಮಕ್ಕಳು ಬಾಲಕಾರ್ಮಿಕರಾಗೋದು ತಕ್ಕೂಡ ತಪ್ಪಿತ್ತು ಸೊ ಹಾಗಾಗಿ ಇಲ್ಲಿ ಪೋಷಕರು ನೇರವಾಗಿ ಶಾಲೆ ತೆರೆಯೋದು ಬಹಳ ಕಷ್ಟ ಅಂತಿದ್ದಾರೆ ಅವರು ವಿದ್ಯಾಗಮನ ನೋಡಿದ್ದಾರೆ ಹೋಗಿ ಅಲ್ಲಿ ಮಕ್ಕಳಿಗೆ ಯಾವ ರೀತಿ ಸುರಕ್ಷತೆ ತೆಗೆದುಕೊಳ್ತಿದ್ದಾರೆ ಅಂತ ಕಾಣ್ತಾ ಇದೆ ಆಮೇಲೆ ಮಕ್ಕಳನ್ನ ದೂರ ದೂರ ಕೂರಿಸಿರೋದು ಗೊತ್ತಾಗ್ತಿದೆ ಸ್ಯಾನಿಟೈಸರ್ ಶಿಕ್ಷಕರು ಕೊಡ್ತಾ ಇರೋದು ಗೊತ್ತಾಗಿದೆ ಇಲ್ಲಿ ಯಾವುದೇ ನಮ್ಮ ಮಕ್ಕಳಿಗೆ ಸೋಂಕು ಬರಲ್ಲ ಅನ್ನೋದು ಧೈರ್ಯ ಇದೆ ಆದರೆ 2-3 ದಿನಗಳಿಂದ ಏನಾಯಿತು ಪರಿಸ್ಥಿತಿ ಅಂತ ಹೇಳಿದ್ರೆ ಈಗ ನಾವು ಕೇಳಿದ್ರೆ ಮಕ್ಕಳು ಪೋಷಕರು ಅದೇ ಪೋಷಕರನ್ನ ಬಂದು ಬಿಡ್ಬೋದು ಈಗ ನಮ್ಮ ಮಕ್ಕಳಿಗೆ ಬಂದು ಬಿಡ್ಬೋದು ಅನ್ನುವ ಒಂದು ಆತಂಕ ಜಾಸ್ತಿ ಆಗೋಗಿದೆ ಈಗ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಯುದ್ಧಕ್ಕೆ ಕಳಿಸೋ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಆ ಭಯನ ಹೋಗ್ಸೋದಕ್ಕೆ ನಿಜಕ್ಕೂ ನಾವು ಬಹಳಷ್ಟು ಕಷ್ಟಪಡಬೇಕಾಗಿದೆ ಸ್ಪೆಷಲಿ ಮತ್ತೊಂದು ವಿದ್ಯಾಗಮ ಯೋಜನೆಯಿಂದ ಈ ಒಂದು ಕಾರ್ಯಕ್ರಮದಿಂದ ಸರ್ಕಾರಿ ಶಾಲೆಗೆ ಮಕ್ಕಳು ಜಾಯಿನ್ ಆಗ್ತಾ ಇದ್ದು ಕೂಡ ಆ ಒಂದು ಪ್ರಮಾಣನೂ ಕೂಡ ಜಾಸ್ತಿ ಆಗ್ಬಿಟ್ಟಿತ್ತು ಅಲ್ವಾ ಎಲ್ಲೋ ಖಾಸಗಿ ಶಾಲೆಗಳಿಗೆ ಹೊರತ ಕೊಟ್ಟಿತ್ತು ಹೌದು ಈಗ ಉದಾಹರಣೆಗೆ ಹೌದು ಅದು ಆಗಿತ್ತು ಆಮೇಲೆ ಮಕ್ಕಳಿಗೆ ಇಲ್ಲಿ ಉದಾಹರಣೆಗೆ ನಮಗೆ ಆರ್ಟಿಇಯಿಂದ ಸೇರಿಸಿರೋ ಮಕ್ಕಳಿಗೆ ಆರ್ಟಿಇ 25% ಇಂದ ಸೇರಿಸಿರೋ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಇಲ್ಲ ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇದ್ರು ಆಮೇಲೆ ಇಲ್ಲಿ ವಿದ್ಯಾಗಮದಲ್ಲಿ ಒಂದು ಕೊರತೆ ಇತ್ತು ಏನಪ್ಪ ಅಂದರೆ ಬರೀ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಂತಿದ್ವಿ ಅದಕ್ಕೂ ನಾವು ಸುರೇಶ್ ಕುಮಾರ್ ಗೌರ್ ಲೆಟ್ರು ಬರೆದಿದ್ವಿ ಆ ಏರಿಯಾದಲ್ಲಿರ್ತಕ್ಕಂಥ ಯಾವುದೇ ಖಾಸಗಿ ಶಾಲೆಗೆ ಹೋಗೋ ಮಕ್ಕಳು ಕೂಡ ಬಂದರೆ ಅಲ್ಲಿ ಸೇರಿಸ್ಕೊಳ್ಳಿ ಅಂತ ಅವರಿಂದ ನಮಗೆ ಮಾರುತ್ತರ ಬರೋ ಅಷ್ಟೊತ್ತಲ್ಲೇ ಈ ವಿದ್ಯಾಗಮ ಕಾರ್ಯಕ್ರಮವನ್ನು ನಿಂತೋಯ್ತು ಸೊ ಇಲ್ಲಿ ಈಗ ಬಹಳ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕಾದವರು
ಪೋಷಕರೇ ಪೋಷಕರು ಸಿದ್ಧ ಆಗಬೇಕು ಮತ್ತು ಯುವಕ ಸಂಘಗಳು ಸ್ಥಳೀಯ ಸರ್ಕಾರ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ 18 ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ